ಮುರಹರಿಯು ಬಂದ ಮುಖ್ಯ ಉದ್ದೇಶವನ್ನು ಈ ಸಭೆಗೆ ತಿಳಿಸತಕ್ಕದ್ದು. ತಿಳಿಸುತ್ತೇನೆ. ಪರಮ ಪೂಜ್ಯರಾದ ಆಚಾರ್ಯರೇ, ಗುರು ವೃದ್ಧರೇ, ಗೌರವ ಪಕ್ಷೀಯರೇ, ನಾನು ಇಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ನೀವುಗಳು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ನೀವುಗಳು ಉಪೇಕ್ಷೆ, ಪಕ್ಷಪಾತ, ಅಸಂಬದ ಪ್ರಲಾಪ, ಆತುರ ಇಂತಹ ಮುಂತಾದ ಭಾವನೆಗಳನ್ನು ತೊರೆದು ತೀರ್ಪು ಕೊಡಬೇಕು. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರವಾದ ಕ್ಷತ್ರಿಯ ಭಾರ ಅಸ್ತಿತ್ವ ನಾಸ್ತಿತ್ವದ ಎಂದು ನಿರ್ಧರಿಸಬೇಕು. ಪವಿತ್ರವಾದ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಇಲ್ಲವೇ ಭಯಂಕರವಾದ ಯುದ್ಧದಿಂದ ಮಾತೃಮೂರ್ತಿಯನ್ನು ತೋರಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಎಂದು ಇಲ್ಲಿಯೇ ನಿರ್ಧರಿಸಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತ ವಾಸಗಳನ್ನು ಮುಗಿಸಿಕೊಂಡು ಬಂದರಲ್ಲದೆ ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಅವರು ಮರೆಯಲು ಸಿದ್ಧರಾಗಿದ್ದಾರೆ. ವಿಷ ಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಎಲ್ಲದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ನಿಮ್ಮ ಮಹಾಪಾಪಗಳನ್ನು ಅವರು ಮನ್ನಿಸಿ ನಿಮ್ಮಲ್ಲಿ ಸಂಧಿಗಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ದುರ್ಯೋಧನ, ಪಾಂಡವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸಹ ಸೇರಿಸಿದ್ದೇನೆ. ಮುಂದಿನ ವಿಚಾರ ವಿಚಾರಗಳನ್ನು ಕರ್ತವ್ಯ ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮಗೆ ಸೇರಿದ್ದು. ಪರಮಾತ್ಮನು ನಿರೂಪಿಸಿದ ಕಾರ್ಯವ್ಯವಸ್ಥೆಯನ್ನು ನೀವೆಲ್ಲರೂ ತಿಳಿದಿರಲಿವೆ, ಅದರಂತೆ ನಡೆಯುವೆಂದು ನನ್ನ ನಂಬಿಕೆ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಇದೇ ನನ್ನ ಅಭಿಮತ. ಸುಯೋಧನ, ಶ್ರೀಕೃಷ್ಣನ ಸಂದೇಶ ಹಾಗೂ ಭೀಷ್ಮರ ಅಭಿಪ್ರಾಯ ಎರಡು ಒಂದೇ ಆಗಿರುವುದರಿಂದ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಸುಯೋಧನ, ದುರ್ಯೋಧನ, ಯಾರು ಚಿಕ್ಕಪ್ಪ? ನನಗೆ ಉಪದೇಶ ಮಾಡುವುದರ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದರು. ಆದರೆ ಏನು ಮಾಡಲಿ, ಕೆಡುವವರನ್ನು ಕಂಡಾಗ ವಿವೇಕವನ್ನು ಹೇಳುವುದೇ ನನ್ನ ಕರ್ತವ್ಯ. ನಾನಿನ ಸುಮ್ಮನಿದ್ದರೆ ನನಗೆ ದೋಷವು ಸಂಭವಿಸುವುದು. ಶ್ರೀಕೃಷ್ಣ ಪರಮಾತ್ಮನು, ಭೀಷ್ಮ, ದ್ರೋಣಾದಿಗಳು ಹೇಳದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳೋದಿಲ್ಲ. ರಾಜ್ಯವೆಲ್ಲ ನೀನೇ ಅನುಭವಿಸು. ಆ ಪಾಂಡವರಿಗೆ ಅರ್ಧ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು
ಅವರ ಆದರ್ಶ ಸುಯೋಧನ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿಮಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುವುದಲ್ಲವೇ? ಆ ಪಾಂಡವರು ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ಯವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮಾತಿಗೆ ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನಲ್ಲ, ಇದು ಶುದ್ಧ ಕ್ಷತ್ರಿಯ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಟುತ್ವ. ಏನೆಂದೇ ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಭಲೆ ಚೆನ್ನಾಗಿ ಹೇಳಿದೆ, ಆಗಲ್ಲ ಕೇಳು. ಭರತ ಕಂಡವ ಜೈಸಿ ಅರುಷದಿ ಕುರುಕುಳವ ಪಾಲಿಸು ತೀರ್ಪ ಎನಗದಾರು ಸಾಟಿ ಬಂಡ ಭೀಮನ ಗುಂಡಿಗೆಯ ಸೀಳಲು ಪಂತ ಗೈದ ಎನ್ನನು ಜನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಗಾದಾರು ಸಾಟಿ ಅಸಮ ಬಲಶಾಲಿಗಳಿವರು ಅಸಮ ಬಲಶಾಲಿಗಳಿವರು ಭೀಷ್ಮ ದ್ರೋಣಾದಿಗಳು ಸಾತ ತಿಂಸದ ಪಡೆವರು ಮಗುಡ ಮರ್ದನರ ಕೃಷ್ಣ ಈ ಕೌರವೇಶ್ವರನ್ನು ಸದೆಪಡಬೇಕಂದನಲ್ಲವೇ? ಓ ನಿನ್ನ ಬಂಡ ಭೀಮ, ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನ್ನಲ್ಲವೇ? ಆ ನಿನ್ನ ಮಿತ್ರ ಪಾರ್ಥ, ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಡೆ ಸೈನ್ಯವನ್ನು ಬಯಸಿದ ಪಾಂಡವರು, ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನ ಪುಡಿಗೈದು ಇಡೀ ಭರತ ಖಂಡದಲ್ಲಿ ತಮ್ಮ ಕೀರ್ತಿ ಧ್ವಜ ಪತಾಕೆಯನ್ನು ಹರಿಸಬೇಕೆಂದರಲ್ಲವೇ ಅನ್ನ ಪಾಂಡವರು? ಅದು ದುರಾಭಿಮಾನ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರಲಿಲ್ಲವಾ ನಿನ್ನ ಪಾಂಡವರು? ಅದು ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವ್ಯಾರೇನೆ ಹೇಳಿದರು ಈ ದುರ್ಯೋಧ ನಿರ್ಧಾರ ಚಲಿಸದು ಚಲಿಸಲಾರದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸಿರುತ್ತುವ ಕೋಪ ಜಾಲಿಯು ಇಂತಹ ಯುದ್ಧ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಏಡಿ ಪಾಂಡವರ ಕೂಡಿ ಬಾಳ್ವದು ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ. ಕೃಷ್ಣ ಏಡಿ ಪಾಂಡವರ ಕೂಡಿ ಬಾಳ್ವದು ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ.
ವ್ಯಕ್ತಿ ಅಡಗಿಸಬಲ್ಲೆ, ಹೆಣ್ಣಿಗೆ ನಿಂತ ಎದುರು ಒಳಗಣ್ಣನು ಸೊಕ್ಕಡಗಿಸಬಲ್ಲೆ, ಆದರೆ ಇಂಥ ನುಡಿಗಳನ್ನು ಮಾತ್ರ ಸಹಿಸಲಾರೆ. ಕೃಷ್ಣ ಕುಲಗ ತಗರಗಳ ರವರ ಕೊಲ್ಲೆ ತುಳಿ ತುಳಿದು ಸೆಲವ ಕಡಿದಿರುವೀಗ ಕುಲಗ ಹೇಳಿ ಪಾಂಡವರ ಸೇನಾ ಸಮುದ್ರವನ್ನೇ ಕಳಕಿ ಬಿಡಬಲ್ಲ ಗಂಡುಗಲಿಗಳು ನಾವೆಂದು ತಿಳಿ. ಆ ಬಣ್ಣ ಭೀಮನ ಗುಂಡಿಗೆ ಅಭಿಸರಕ್ತ ಪಾಲ ಮಾಡಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವ ಹೋಗು ಹೋಗು ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಶಿರಸ್ಸನ್ನು ಅರಿಯುವ ತನಕ ಈ ರಾಧೆಯನಿಗೆ ಮೃಷ್ಟಾನ್ನ ರುಚಿಸುವುದಿಲ್ಲ. ರಾಜೇಂದ್ರ ಚಲಿಸದು ರಾಧೆಯನ ಪಂತ ವ್ಯಕ್ತ ನುಡಿಗಳಿಂದ ಚಲಿಸದು ರಾಧೆಯನ ಪಂಕ್ತ ವ್ಯಕ್ತ ನುಡಿಗಳಿಂದ ಮತಿ ಗಟ್ಟಿ ನುಡಿವಿರೇ ಮಹಾರತಿ ಕರಂದೆನಿಸಿ ದುರುಳ ಭಾರ್ತದ ಸಿರವ ಹರಿವ ತನಕ ದುರುಳ ಭಾರ್ತದ ಸುರವ ಅರಿವ ತನಕ ಶಾಂತಿಯೇ ಅಂಗಾರಿಮಗೆ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವೇ ಹೊರತು ನಮ್ಮಂತ ವೀರರಿಗಲ್ಲ. ಕಣ್ಣ, ನೀನು ಸಹ ಇವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಈ ನನ್ನ ಸ್ವಾಮಿಗಾಗಿ ನನ್ನ ತನುಮನವನ್ನು ಅರ್ಪಿಸುವ ಧರ್ಮವು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಎಂದಿಗೂ ಒಪ್ಪುವುದಿಲ್ಲ. ನಿನ್ನ ದರ್ಪದ ನುಡಿಗಳನ್ನು ಕೇಳಿ ಯಾದವಾಗ್ರಣೀಯ ಕಂಠವು ಬಿಗಿದಂತಾಯಿತು. ಮಧುನ್ಮತ್ರಾದೇವರೊಡನೆ ಮಾತನಾಡುವುದೇ ಅನುಚಿತ. ಭಾರತ ಭೂಮಿ ಜಯ ಸೇನು ದಾಸ, ಭಾರತ ಭೂಮಿ ಜಯ ಸೇನು ದಾಸ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ನಿರಾಕರಿಸಲಿರೈ. ಭಾರತ ಭೂಮಿ ಜಯ ಸೇನು ದಾಸ, ಜಯ ಸೇನು ದಾಸ. ಸರಿಯೋದರ ಆಗುವೀರಾ
ಈ ನಿನ್ನ ಗುರಿ ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡಬೇಕು. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಸ್ನೇಹ, ಶಾಂತಿಯವತಾಗಿ ಅವರಿಗೆ ಮತ್ತೇನು ಬೇಡ. ದುರ್ಯೋಧನ, ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದಿವೆ. ಶತ್ರುಗಳು ತಲವಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ದುರ್ಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳಿದ್ದಿರೋಗಲಿ, ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸು. ದಾನವಿ ವಿಜಯ ಯದಿಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ರಕ್ಷಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆ. ಭಿಕ್ಷಾ ಪ್ರದಾನ ಮಾಡು ಗೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು? ರಾಜ, ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವರವಾಸ, ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನರಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮ ವಿಹುದೇಡಿ ಪಾಂಡವರಳು. ಕೃಷ್ಣ, ಕ್ಷಾತ್ರ ಧರ್ಮ ವಿಹುದೇಡಿ ಪಾಂಡವರಳು. ರೂಢಿಯೊಳವರದೆಂದು ಶ್ರೇಷರಡಿ ಬರೈ ನವಿದಲ್ಲವೇ ಈ ಸಂಧಿಯ ಬಯಕೆ, ಮೂಡತನವಿದಲ್ಲವೇ ಈ ಸಂಧಿಯ ಬಯಕೆ, ಹರಿದು ನೀನಿದಲ್ಲವ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳದವರ ಕೈಯಲ್ಲಿ ಈ ಸುಖವಾದ ಸಾಮ್ರಾಜ್ಯದ ಪುರಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ರಕ್ತ, ಅರ್ಥ, ಕಾಮ, ಮೋಕ್ಷ. ಯುದ್ಧದ ಹೊರತಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಖಂಡಿತವಾಗಿಯೂ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪರೇ. ನಿನ್ನ ಅಪರಾಧಗಳನ್ನು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದ ನೀನು. ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ರಾಜಸಭೆಗೆ ಎಳೆದು ತಂದದ್ದನ್ನು ಮರೆತೆಯಾ? ಕಪಟ ದೂತಕ್ಕೆ ಎಳೆದು ತಂದದ್ದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಿಯಾಚ್ಯ ಅಪರಾಧಗಳು ಅನಂತ ಕಾಲವು ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನೇ ಹಿಂಬಾಲಿಸು ಎಂಬುದನ್ನು ಎಂದಿಗೂ ಮರೆಯದಿರು. ವಿಷಪ್ರಾಸನ, ಸರ್ಪಬಂಧ ಇವೆಲ್ಲದಕ್ಕಿಲ್ಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪ, ಇಂತಹ ಇನ್ನಯ ಮಹಾಪಾಪಗಳನ್ನು ನೀನು ಮರೆತು ಗುರುಜನರ ಮಾತನ್ನು ನಿರಾಕರಿಸಿ ಸತತವು ಅನ್ಯಾಯ ಅಕ್ರಮದಲ್ಲಿಯೇ ನಿರತರಾಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ, ಕೆಟ್ಟದಾಗಿ ಕಾಳಿಗಟ್ಟಬೇಕೆಂದು ಒಟ್ಟು ಹಿಡಿದ ಕೆಚ್ಚೆದೆಯ ವೀರ ಈ ಕೌರವೇಶ್ವರ ನೋಡಿ
ಕೆಣಗಿ ಕೇಗೆ ಆಗಿ ಮಕ್ಕಳಲ್ಲ ಪಾಂಡವರ ಸತಿ ಪಾಂಚಾಲಿ ಅಂದೆ ಅಂದೆ ತಟ ಕೃಷ್ಣ ಛಲವನ್ನು ಭೂತ ಪ್ರೇತಗಳಿಗೊಡೆಯನಾದ ಭೂತನಾಥೇಶ್ವರ ಕದನಕ್ಕೆ ಕಾಲ್ಕೆರೆದು ನಿಂತರೂ ಸರಿ ಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿಲಲ್ಲಿ ಕೊಚ್ಚಿಕೊಂಡು ಹೋದರು ಆಸ್ತಿನಾವತಿಯ ಮಣಿಪುಕ್ರನ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರು ಸರಿ ಛಲ ಛಲವನ್ನು ಬಿಡ ನೆಲವನ್ನು ಕೊಡೆ ನಮ್ಮರ ಹರಿಯ ಅಡ ಮಡಿ ಗೆಲ್ಲಲ್ಲವ ರಾಜ್ಯವ ದೊರಕುವುದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪಂದನದಲ್ಲಿ ಸಂಧಾನದಿಂದೆಂದಿಗೂ ರಾಜ್ಯವು ದೊರಕುವುದು ಛಲ ಛಲ ತೊಟ್ಟು ಮಾಡುವೆ ಯುದ್ಧ ಕಳ ಖಂಡಿತ ಸತ್ತರೆ ಸಾಯುಜ್ಯ ಬದುಕಿದರೆ ಸಾಮ್ರಾಜ್ಯ ಹೋಗು ಸಂಗ್ರಾಮ ಸ್ಥಳಗಳನ್ನು ಸಿದ್ಧಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸು ಮಾತನ್ನು ತಿರಸ್ಕರಿಸಿ ಬಿಟ್ಟೆಯಲ್ಲ ಕುರುಕುಲದ ಕಳಂಕ ಸ್ವರೂಪ ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ ದುರ್ಯೋಧನ ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ ನಾನು ಆಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ನೆತ್ತಿದ್ದೇನೆ ಯಾರಿಗೋ ಇನ್ಯಾರಿಗೆ
ಈ ನಮ್ಮ ಕೌರವೇಶ್ವರನಿಗೆ ಏನೆಂದು ಅದನ್ನು ನನ್ನ ಬಾಯಿಯಿಂದ ಹೇಳುವ ಬದಲು ಕೌರವೇಶ್ವರ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನಗೆ ಶಕುನಿ ಮಾವನವರು ಆಗಲೇ ಮುಖ್ಯ ಸಲಹೆಯುತ್ತಿರುವರು. ಓಹೋ, ಶಕುನಿ ಮಾವನರ ಸಲಹೆ ಎಂದ ಮೇಲೆ ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿ ಸ್ವೀಕರಿಸುತ್ತೇನೆ. ಸ್ವೀಕರಿಸು ಸಹೋದರ ದುಶ್ಯಾಸನ. ಅದ್ರಯ್ಯ, ಬಂಧಿಸಿ ಕೃಷ್ಣನನ್ನು. ಯಾರನ್ನು ಬಂಧಿಸಿರಿ ಮಂದಮತಿಗಳಿರಾ? ಬಟ್ಟೆಯಿಂದ ಬೆಂಕಿಯನ್ನು, ಬೀಚಡಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನೇ ಬಂಧಿಸಲು ಯತ್ನಿಸುತ್ತಿರುವ ಅದು ನಿಮ್ಮಿಂದ ಸಾಧ್ಯವಿಲ್ಲ. ನಿನ್ನನ್ನು, ನಿನ್ನ ಅಂಗಾಂಗವನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುತ್ತೇವೆ. ಹಾಗಾದರೆ ಈಗ ನನ್ನನ್ನು ಬಂಧಿಸಿರಿ. ಓ, ನಿನಗೆ ಕೆಲವು ರಹಸ್ಯವಾದ ವಿಚಾರಗಳನ್ನು ತಿಳಿಸಬೇಕು. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಿ ಕರೆತರಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನು ಕುಲಹೀನನೆಂಬ ವಿಚಾರ ಈ ಪ್ರಪಂಚವೇ ಮರೆಯುವಂತವಿಲ್ಲವಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಕರ್ಣ, ಕೃಷ್ಣ ಏನ ಹೇಳುತ್ತಿರುವೆ? ಕುಂತಿದೇವಿಯು ನನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಸೂರ್ಯದೇವನು ನನ್ನ ಜನಕನೇ. ನಾನು ಮರೆತಿದ್ದೇನೆ, ಇದು ಯುದ್ಧ ಕಾಲ, ನೀನಾದರೂ ಪಾಂಡವರ ಪಕ್ಷಪಾತ, ಅವರ ತಲೆ ಕಾಯಲೋಸ್ಕರವಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನಾಗಿ ಜನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿಯಾಗಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಲ್ಲ ಚೇ. ಪರಮಾತ್ಮ,
ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ಅವರ ಹಾದಿ ನರಕಕ್ಕೆ ಬೀಳುವೆ. ಹಾಗೆಂದು ನೆಮ್ಮಿದ ಸ್ವಾಮಿಗೆ ದ್ರೋಹವನ್ನು ಮಾಡುವುದಾದರೂ ಎಂದು ಪರಮಾತ್ಮ ಈ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿ ಯುದ್ಧವನ್ನು ಮಾಡಬೇಕಾಯಿತು. ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ನನ್ನ ನೋಡಿಯ ಸಂತೋಷದಿ ಆಲಿಸು ವೀರಾ ಮಾತೆ ಕುಂತಿಯ ವರ ಕುಂತಿ ಮಾತೆಯ ವರ ಪಕ್ಷದಲ್ಲಿ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಬಲ್ಲೆಯಾ ದೇವ? ತಿಳಿಸುತ್ತೇನೆ ಕಣ್ಣ. ನಿನ್ನ ಜನನ ಕಣ್ಣ ದ್ವಾರ ಬೆಳೆದ ಗಂಗಾ ನದಿಯ ತೀರ ನಿನ್ನ ಜನನ ಕಣ್ಣ ದ್ವಾರ ಬೆಳೆದ ಗಂಗಾ ನದಿಯ ತೀರ ಹಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಇನಾ ಎಂದು ಯಾರಿಸುತ್ತಿದ್ದರಲ್ಲ ದೇವ, ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ಸೂತನು ಅನಾಥನಲ್ಲವೋ ಚಂದ್ರಕುಲ ನಿಂಬಿದ ಸ್ವಾಮಿಗೆ ದ್ರೋಹವನ್ನು ಮಾಡಿ ಆ ಪಾಂಡವರೊಡನೆ ನಾನು ಎಂದಿಗೂ ಕೂಡಿ ಬಾಳಲಾರೆ. ನನ್ನ ನೋಡಿಯ ಸಂತೋಷ ಮಾತೆಯ
ತಾಯಿಯಾದ ಕುಂತಿದೇವಿ ನಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳೆಂದ ಐದು ಮಂತ್ರೋಪದೇಶಗಳು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನಸ್ಸಿನಲ್ಲಿ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಕನ್ಯತ್ವದಲ್ಲಿದ್ದಾಗಲೇ ಕಂಕಣವಿಲ್ಲದೆ ಕಂದನನ್ನು ಹೊಡೆದನಲ್ಲ ಎಂಬ ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಸೂತರು ನಿನ್ನನ್ನು ಬಹಳ ಮಮತೆ ಪ್ರೀತಿಯಿಂದ ಸಾಕಿಸಲಿದರು. ಕರ್ಣ, ಈಗಲೂ ನನ್ನೊಡನೆ ಬಾ. ಕೌರವರಿಂದಲೂ ಪಾಂಡವರಿಂದಲೂ ಸಾಮಂತರಾಜರಿಂದಲೂ ಓಲೈಸಿಕೊಳ್ಳುತ್ತಾ ರಾಜ್ಯಭಾರ ಮಾಡುವೆಯಂತೆ ಬಾ ಕರ್ಣ. ಕರ್ಣ, ಆ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ನನ್ನನ್ನು ನೋಡಿದಾಗಲೆಲ್ಲ ಸೂತ ಏನಾರು ಎಂದು ವಿಚಾರಿಸುತ್ತಿದ್ದರು. ಈ ಸತ್ಯವು ಅವರಿಗೆ ತಿಳಿಯಲಿಲ್ಲವೇ ದೇವ. ಕರ್ಣ, ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದ್ದೇವಿಗಾಗಲಿ ನಿನ್ನ ಸಹೋದರಿಗಾಗಲಿ ತಿಳಿಯದು. ಕರ್ಣ, ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರು ಆತನನ್ನು ನೋಡಿದಾಗಲೆಲ್ಲ ನನಗೆ ವಿಧವಿಧವಾದ ಮರುಕು ಉಂಟಾಗುವುದೆಂದು ಪದೇ ಪದೇ ನನ್ನ ಈಗ ತಾನಿನ ಜನ್ಮರು ತಾಂತವನ್ನು ಆಕೆಗೆ ತಿಳಿಸಿಕೊಂಡಿದೆ. ಕರ್ಣ, ಆಕೆಯು ನಿನ್ನನ್ನು ನೋಡಲು ಬಹಳ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷ ಪಡಿಸು. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೋಗಿ ಬರಲಿ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪಾಂಡವರೆಂಬ ಪುತ್ತಳಿಗೆ ಜನ್ಮ ನೀಡಿದ ಕುಸ್ತಿ ಮಾತೆಯು ನನ್ನ ತಾಯಿಯೇ. ಇದುವರೆಗೂ ಅವರ ಜೊತೆಯಲ್ಲಿದ್ದರೂ ಕೂಡ ಭಾತೃ ಎಂಬ ಮಮಕಾರವಿಲ್ಲದೆ ನಡೆಯುತ್ತಿದ್ದರು. ಏ ಕರ್ಣ, ಏ ಕರ್ಣ, ಎಂತ ನೀಚ. ಏ ಕರ್ಣ, ಸೋದರರೊಡನೆ ಕೂಡಿ ಬಾಳುವ ಭಾಗ್ಯವು ಎನಗಿಲ್ಲವೇ, ಭಾಗ್ಯವು ಎನಗಿಲ್ಲವೇ. ಕರ್ಣ, ಭಾವಿ ಕರ್ಣ, ಕ್ಷತ್ರಿಯನಾಗಿ ಜನಿಸಿದೆ ಹನ್ನು ತೋತನಾಗಿ ನಿಂತಿಗೆ ನಿಂದು ಲೋಕ ನಿಂದೆಯ ಸಹಿಸುತ್ತಲೇ. ಹೇ ಕರ್ಣ, ಲೋಕ ನಿಂದ
ಭಯವು ಎನಗಿಲ್ಲವೇ ಹಗಲಿರುಳು ಧರ್ಮ ಧರ್ಮವೆಂದು ಧರ್ಮವನ್ನೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರ ಇನ್ನು ರುದ್ರಾಂಶ ಸಂಭೂತನಾದ ಸಹಸ್ರ ಆನೆಗಳ ಬಲವುಳ್ಳ ಭೀಮಸೇನ ನನ್ನ ಸಹೋದರ ಹೇ ಹೇ ಭೀಮಾ ಭೀಮಾ ನೀನು ನನ್ನ ಸಹೋದರ ಕುಂತಿದೇವಿ ಮಾದ್ರೀದೇವಿ ಪಾಂಡುರಾಜ ನನ್ನ ಜನನಿ ಜನಕರೇ ನನ್ನ ಜನನಿ ಜನಕರೇ ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರುಗಳು ನನ್ನ ಸಹೋದರರೇ ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಭಾರತ ದಸ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಶುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಪಾರ್ಥ ಪಲ್ಗುಣ ಕಿರೀಟಿ ಗಾಂಡೀವಿ ಶ್ವೇತವಾಹನ ವಿಭಸ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯನೆಂಬ ದಸನಾಮಗಳನ್ನು ಪಡೆದ ಅರ್ಜುನ ಅರ್ಜುನ ನೀನು ನನ್ನ ಸಹೋದರನೇ ಅಯ್ಯೋ ಅಯ್ಯೋ ಅರ್ಜುನ ಅರ್ಜುನ ನಿನ್ನನ್ನು ಈ ಯುದ್ಧದಲ್ಲಿ ಕೊಲ್ಲುವುದಾಗಿ ಶಪಥ ಮಾಡಿದವನಲ್ಲ ರಣರಂಗದಲ್ಲಿ ನಿನ್ನ ಶಿರಸ್ಸನ್ನು ಛೇದಿಸಿ ರಕ್ತದ ಮಡಿವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಕಂದಗಳಿಂದ ಹೇಗೆ ಹೇಗೆ ನೋಡಿ ಅಯ್ಯೋ ಆವ ಜನ್ಮದ ಪಾಪದ ಫಲವಾಗಿ ಸೂತನೆಂಬ ಅಪವಾದ ಆವೃತ್ತಕ್ಕೆ ಸಿಲುಕಿ ಈ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ ಇದುವರೆಗೂ ಬಂಧು ಬಾಂಧವರು ಯಾರೂ ಇಲ್ಲವೆಂದು ವ್ಯತ ಪಡುತ್ತಿದ್ದ ಹೆನಗೆ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕವು ಎಂಥ ಸಂಕಟ ಎಂಥ ಸಂಕಟ ಹೇ ಹೇ ಪಾಪಿಕರ್ಣ ಪಾಪಿಕರ್ಣ ಪಾಂಡು ಕುಮಾರನಾಗಿ ಹುಟ್ಟಿ ಪಾಂಡುಕುಮಾರನನ್ನೇ ಕೊಲ್ಲಲು ಹೊರಟಿರುವೆಯಲ್ಲ ಎಂತ ನೀಚನು ಕೊಲ್ಲಲೇ ಪಾಂಡುಕುಮಾರನನ್ನು ಕೊಲ್ಲಲೇ ದುರದೋಳ್ ತಮ್ಮಂದಿರಂ ಕೊಲ್ಲವೇ ದುರದೋಳ್ ತಮ್ಮಂದಿರಂ ಕೊಲ್ಲವೇ ಕೊಲದಾಂ ಬಿಟ್ಟೊಡೆ ಕೊಲದನ ಬಿಟ್ಟೊಡೆ ಗೌರವೇ ಸುಖ ಸಂಪತ್ತಿ ವಾಗಲೇ ಕೊಲದೆ ನಾಮ ಬಿಟ್ಟಡೆ ಶಲದಿ ಪಾರ್ಥನರುಂಡವಂ ಹರಿದು ಮತ್ತೋನಿಗೆ ಮ
ಮಮ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಗೋರ ಸರಖೆ ನಾಂ ಉತ್ತಾಗಲೇ ಸಾ